ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅಧ್ಯಾಯ ಮೂರರ ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಬಿಡಿಸ್ತಾ ಇದ್ದೇವೆ ನಾವು ಅದರಲ್ಲಿಯೂ ಎರಡೂ ಬದಿಗಳಲ್ಲಿ ಚರಾಕ್ಷರಗಳಿರುವಂಥದ್ದನ್ನು ಸಂಕ್ಷೇಪಿಸುವುದು ಹೇಗೆ ಮತ್ತು ಅದರಲ್ಲಿ ಅದರ ಜೊತೆಗೆ ಬೇರೆ ಪದಗಳು ಕೂಡ ಇದ್ದಾಗ ಛೇದದಲ್ಲಿ ಬೇರೆ ಸಂಖ್ಯೆಗಳಿದ್ದಾಗ ಅದನ್ನು ಸಂಕ್ಷೇಪಿಸುವುದು ಹೇಗೆ ಸಂಕ್ಷೇಪಿಸಿ ಆ ಸಮೀಕರಣಗಳನ್ನು ಬಿಡಿಸುವುದು ಹೇಗೆ ಎಂಬುದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ಈಗ ಒಂದು ಪ್ರಶ್ನೆ ನಮ್ಮ ಮಕ್ಕಳೇ ನೋಡಿ ಎಕ್ಸ್ ಮೈನಸ್ ಐದು ಬಾಗಿಸ ಮೂರು ಸಮ ಎಕ್ಸ್ ಮೈನಸ್ ಮೂರು ಬಾಗಿಸ ಐದು ಎರಡು ಕಡೆ ಛೇದದಲ್ಲಿ ಇದೆ ಛೇದದಲ್ಲಿ ಸಂಖ್ಯೆ ಇರುವಾಗ ನಾವು ಛೇದವನ್ನು ತೆಗಿಬೇಕಾದ್ರೆ ನಾವು ಓರೆ ಗುಣಾಕಾರ ಮಾಡಬೇಕು ಈಗ ಈ ಛೇದವನ್ನು ಈ ಬದಿಗೆ ಈ ಛೇದವನ್ನು ಅಲ್ಲಿಗೆ ಹಾಗಾದರೆ ಇದನ್ನು ನಾವು ಎಕ್ಸ್ ಮೈನಸ್ ಐದು ಇಂಟು ಐದು ಓರೆ ಗುಣಾಕಾರ ಮಾಡಿದಾಗ ಎಕ್ಸ್ ಮೈನಸ್ ಮೂರು ಇಂಟು ಮೂರು ಈ ಛೇದವು ಆ ಅಂಶಕ್ಕೆ ಹೋಗ್ತದೆ ಈ ಛೇದವು ಈ ಅಂಶಕ್ಕೆ ಬರ್ತದೆ ಐದು ಇಂಟೆಕ್ಸ್ ಐದು ಎಕ್ಸ್ ಐದು ಇಂಟು ಮೈನಸ್ ಅಂದರೆ ಬ್ರಾಕೆಟ್ನ ಹೊರಗಿರುವ ಪದದಿಂದ ಗುಣಿಸೋದು ಬ್ರಾಕೆಟ್ ಅಂದರೆ ಗುಣಿಸ್ತಾರ್ಥಲ್ಲಿ ಮೈನಸ್ ಇಪ್ಪತ್ತೈದು ಸಮ ಮೂರು ಇಂಟೆಕ್ಸ್ ಮೂರು ಎಕ್ಸ್ ಮೂರು ಇಂಟು ಮೈನಸ್ ಮೂರು ಮೈನಸ್ ಒಂಬತ್ತು ಈಗ ಚರಾಕ್ಷರಗಳನ್ನೆಲ್ಲ ಒಂದೇ ಬದಿ ತರುವ ಒಂದೇ ಬದಿಗೆ ಐದು ಎಕ್ಸ್ ಇನ್ನು ಚರಾಕ್ಷರ ಮೂರು ಎಕ್ಸ್ ಈಚೆ ಬದಿ ತಂದಾಗ ಮೈನಸ್ ಮೂರು ಎಕ್ಸ್ ಸಮ ಮೈನಸ್ ಒಂಬತ್ತು ಆ ಚಬದಲ್ಲಿದೆ ಚಿಹ್ನೆ ಬದಲಾಯಿಸಲಿಕ್ಕಿಲ್ಲ ಅದೇ ಬದಿಯಲ್ಲಿರುವಾಗ ಮೈನಸ್ ಇಪ್ಪತ್ತೈದನ್ನ ಚುಬು ತಗೊಂಡಾಗ ಪ್ಲಸ್ ಇಪ್ಪತ್ತೈದು ಹಾಗಾದರೆ ಐದು ಎಕ್ಸ್ ಮೂರು ಎಕ್ಸ್ ಕಳೆದಾಗ ಎರಡು ಎಕ್ಸ್ ಸಮ ಈಗ ಬೇರೆ ಬೇರೆ ಚಿಹ್ನೆ ಇರುವ ಎರಡು ಸಂಖ್ಯೆಗಳನ್ನು ಕೂಡಿಸೋದಂದರೆ ದೊಡ್ಡ ಸಂಖ್ಯೆ ಇಪ್ಪತ್ತೈದು ಅದರ ಚಿಹ್ನೆಯನ್ನು ಉತ್ತರಕ್ಕೆ ಹಾಕಿ ಇಪ್ಪತ್ತೈದರಿಂದ ಒಂಬತ್ತು ಕಳೆಯಿರಿ ಹದಿನಾರು ಬೇರೆ ಬೇರೆ ಚಿಹ್ನೆಗಳ ಇರುವ ಎರಡು ಸಂಖ್ಯೆಗಳನ್ನು ಕೂಡಿಸುವಾಗ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಉತ್ತರಕ್ಕೆ ಹಾಕಬೇಕು ಆಮೇಲೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದು ಉತ್ತರ ಬರೆಯೋದು ಹಾಗಾದರೆ ಎಕ್ಸ್ ಸಮ ಏನು ಹದಿನಾರು ಬಾಗಿಸು ಎರಡು ಎಕ್ಸ್ ಸಮ ಎಂಟು ಎಕ್ಸ್ ಎಂಟು ಹಾಕಿದಾಗ ಈ ಸಮೀಕರಣದಲ್ಲಿ ಎರಡು ಬದಿ ಸರಿ ಹೊಂದಬೇಕು ಎಂಟು ಮೈನಸ್ ಐದು ಮೂರು ಮೂರು ಬಾಗಿಸ್ ಮೂರು ಒಂದು ಎಂಟು ಮೈನಸ್ ಮೂರು ಐದು ಐದು ಬಾಗಿಸ್ ಐದು ಒಂದು ಹಾಗೆ ಮಕ್ಕಳೇ ಇನ್ನೊಂದು ಲೆಕ್ಕ ನೋಡಿ ಈಗ ಮೂರು ಇಂಟು ಟಿ ಮೈನಸ್ ಮೂರು ಸಮ ಐದು ಇಂಟು ಎರಡು ಟಿ ಪ್ಲಸ್ ಒಂದು ಬ್ರಾಕೆಟ್ ಇದ್ದಾಗ ಅದನ್ನು ಮೊದಲು ಬ್ರಾಕೆಟ್ ತೆಗಿಬೇಕು ನಾವು ಫಸ್ಟಿಗೆ ಮೂರು ಇಂಟು ಟಿ ಮೂರು ಟಿ ಮೈನಸ್ ಮೂರು ಇಂಟು ಮೂರು ಒಂಬತ್ತು ಸಮ ಐದುಂಟು ಟಿ ಹತ್ತು ಟಿ ಪ್ಲಸ್ ಐದು ಇಂಟು ಒಂದು ಐದು ಹಾಗಾದರೆ ಈಗ ನಾವು ಚರಾಕ್ಷರಗಳನ್ನು ಒಂದೇ ಬದಿಗೆ ತರಬೇಕು ನೀವು ಈ ಮೂರು ಟಿಯ ನಾಚ ಬದಿಗೆ ಆದರೂ ತಗೊಂಡೋಗ್ಬೋದು ಅಥವಾ ಹತ್ತು ಟಿಯ ನೀಚಾದರೂ ತರಬೋದು ಎರಡು ಒಂದೇ ಈಗ ಮೂರು ಟಿ ಈಚೆ ಬದಿಯಲ್ಲಿದೆ ಹತ್ತು ಟಿಯ ನಾಚ ತ ಆಚೆಯಿಂದ ಈಚೆ ತರುವಾಗ ಮೈನಸ್ ಹತ್ತು ಟಿ ಆಗ್ತದೆ ಸಮ ಐದು ಬದಿಯಲ್ಲಿದೆ ಈ ಮೈನಸ್ ಒಂಬತ್ತನ್ನು ನಾವು ಆಚೆ ಬದಿ ಹೋಗಬೇಕು ಆವಾಗ ಅದು ಪ್ಲಸ್ ಒಂಬತ್ತು ಆಗ್ತದೆ ಪ್ಲಸ್ ಒಂಬತ್ತು ಆಗ್ತದೆ ಈಗ ಇಲ್ಲಿ ಕೂಡ ಮೂರು ಟಿ ಮೈನಸ್ ಹತ್ತು ಟಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಳೆಯೋದು ಆಗ ದೊಡ್ಡ ಸಂಖ್ಯೆಗೆ ಚಿಹ್ನೆ ಯಾವುದು ನೋಡಿ ಮೈನಸ್ ಕಳೆಯುವುದಂದ್ರೆ ಈಗ ಕೂಡಿಸುವಾಗ ಮೈನಸ್ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಉತ್ತರಕ್ಕೆ ಹಾಕಿ ಹತ್ತರಿಂದ ಮೂರು ಕಳೆದರೆ ಏಳು ಟಿ ಸಮ ಐದು ಪ್ಲಸ್ ಒಂಬತ್ತು ಹದಿನಾಲ್ಕು ನಮಗೆ ಟಿಯ ಬೆಲೆ ಪ್ಲಸ್ ಬೇಕಾಗಿರೋದು ಅದಕ್ಕೋಸ್ಕರ ನಾವು ಈ ಮೈನಸನ್ನು ಪ್ಲಸ್ ಮಾಡಬೇಕಾದ್ರೆ ಮೈನಸ್ನಿಂದ ಗುಣಿಸೋದು ಅಥವಾ ಮೈನಸನ್ನು ಆಚೆ ತಗೊಂಡಾಗ ತಗೋದು ಆಚೆಗೆ ಮೈನಸ್ ಆಗ್ತದೆ ಹಾಗಾದರೆ ಏಳು ಟಿ ಸಮ ಮೈನಸ್ ಹದಿನಾಲ್ಕು ಟಿ ಸಮ ಮೈನಸ್ ಹದಿನಾಲ್ಕು ಭಾಗಿಸು ಏಳು ಟಿ ಸಮ ಮೈನಸ್ ಎರಡು ಹಾಗಾದರೆ ಮಕ್ಕಳೇ ಟಿ ಸಮ ಮೈನಸ್ ಎರಡು ಈ ಸಮೀಕರಣದ ಪರಿಹಾರವಾಗಿದೆ ಟಿ ಸಮ ಮೈನಸ್ ಎರಡು ಹಾಕಿ ನೋಡಿ ಸರಿ ಬರ್ತದ ಮೈನಸ್ ಎರಡು ಮೈನಸ್ ಮೂರು ಅಂದರೆ ಮೈನಸ್ ಐದು ಮೈನಸ್ ಐದು ಇಂಟು ಮೂರು ಮೈನಸ್ ಹದಿನೈದು ಮೈನಸ್ ಹದಿನೈದು ಸಮ ಆಚೆ ಬದಿಯಲ್ಲಿ ಎಷ್ಟು ಉತ್ತರ ಸಿಗ್ತದೆ ಟಿ ಸಮ ಮೈನಸ್ ಎರಡನ್ನು ಮೈನಸ್ ಎರಡು ಇಂಟು ಎರಡು ಇಂಟು ಮೈನಸ್ ಎರಡು ಮೈನಸ್ ನಾಲ್ಕು ಮೈನಸ್ ನಾಲ್ಕು ಪ್ಲಸ್ ಒಂದು ಮೈನಸ್ ಮೂರು ಮೈನಸ್ ಮೂರು ಇಂಟು ಐದು ಮೈನಸ್ ಹದಿನೈದು ಆಚೆ ಬದಿ ಕೂಡ ಮೈನಸ್ ಹದಿನೈದು ಉತ್ತರ ಸಿಗ್ತದೆ ಹಾಗಾದರೆ ನಾವು ಕಂಡುಹಿಡಿದ ಎ ಇದು ಪರಿಹಾರ ಸರಿಯಾಗಿದೆ